ಶಿವಕುಮಾರ ಸ್ವಾಮೀಜಿಗಳ ಕಾರು ಚಾಲಕ ರಾಜಶೇಖರಯ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಜಶೇಖರಯ್ಯ ಅವರೇ. ನಮಸ್ಕಾರ. ನಾನು ಸ್ವಾಮೀಜಿಯವರ ಚಾಲಕನಾಗಿ 1965 2006 ವರೆಗೂ ಅವರ ಸೇವೆಯನ್ನು ಮಾಡಿದ್ದೇನೆ. ಈಗ ಅವರ ಆಶೀರ್ವಾದದೊಂದಿಗೆ ತಮ್ಮ ಸುವರ್ಣ ಚಾನಲ್ಗೆ ಮಾತನಾಡಲು ಬಂದಿದ್ದೇನೆ. ರಾಜಶೇಖರಯ್ಯ ಅವರು ಎಂಥ ಭಾಗ್ಯವಂತರು ತಾವು 1965 ತನಕ ಶ್ರೀಗಳನ್ನ ಅಷ್ಟು ಹತ್ತಿರದಿಂದ ನೋಡಿ ಅವರ ಸೇವೆ ಮಾಡುವ ಅವಕಾಶ ಸಿಕ್ಕಿತ್ತು ನಿಮಗೆ? ನನಗೆ 24 ಗಂಟೆನೂ ಅವರ ವಾಹನ ಚಾಲಕನಾಗಿ ನಾನು ಸೇವೆ ಮಾಡಿದ್ದೆ. ಒಂದು ದಿವಸನೂ ಒಂದು ಕಾರಿಗಾಗಲಿ ಅವ್ರಿಗಾಗಲಿ ನಮಗಾಗಲಿ ಯಾವ ತಾಪತ್ರ ಇಲ್ಲದಂಗೆ ಅವರಿಗೆ ನಮ್ಗೆ ಆಶೀರ್ವಾದ ಮಾಡಿದ್ರು. ಅವರೇ ನಮ್ಮ ಕಾರು ಓಡಿಸ್ತಾ ಇದ್ರೇನೋ ಅನ್ನೋ ಒಂದು ಮನೋಭಿಪ್ರಾಯ ನನ್ನಲ್ಲಿ ಮೂಡಿತ್ತು. ಅವರ ವಿಶೇಷ ಗುಣಗಳನ್ನು ನೆನಪಿಸಿಕೊಳ್ಳೋದಾದರೆ ರಾಜಶೇಖರಯ್ಯನವರೇ ಹೇಳ್ತೀನಿ ಸರ್. ಅವರು ಈಗ ಒಂದು ಊರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಂದರೆ ಆಗ ಕರಾತ್ರ ಟೈಮ್ಗೆ ಹೊರಟು ಅಲ್ಲಿ ಒಂದು ನಿಮಿಷನೂ ತಡ ಮಾಡದೆ ಆ ಊರಿಗೆ ಹೋಗಿ ಆ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದ್ರು. ಯಾವಾಗಲೂ ಒಂದು ನಿಮಿಷನೂ ಲೇಟಾಗಿ ಹೋಗಿ ಸ್ವಾಮೀಜಿಯವರು ಆ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇರಲಿಲ್ಲ. ಯಾವ ಕಾರ್ ಬಳಸ್ತಿದ್ರು? ನಾನು ಫಸ್ಟು ಡಾರ್ಜ್ ಕಾರು, ವಿಲಿಸ್ ಜೀಪ್. ವಿಲಿಸ್ ಜೀಪು, ವಿಲಿಸ್ 1955 ಮಾಡಲು ಡಾರ್ಜ್ ಕಾರು. ಆಮೇಲೆ ವಿಲಿಸ್ ಜೀಪು, ನಂತರ 1972 ನಮ್ಮ ಸ್ವಾಮೀಜಿಯವರ ಬೆಳ್ಳಿ ಹಬ್ಬದಲ್ಲಿ ಬೆಂಚ್ ಕಾರು ಬಂತು. ಆವಾಗಿಂದ ನಾನು ಅವರಿಗೆ ಸೇವೆಯಲ್ಲಿ ನಿರತನಾಗಿದ್ದೆ. ಹಗಲು ಅನ್ನದೆ, ರಾತ್ರಿ ಅನ್ನದೆ, ಈರುಳ್ಳಿ ಅನ್ನದೆ, ಹಗಲನ್ನದೆ, ಬಸವಣ್ಣ ಅವರು ಹೇಳಿದ ಪ್ರಕಾರ ನಾವು ಬುದ್ಧಿಯವರು ಸತತವಾಗಿ ಸೇವೆ ಮಾಡಿಸ್ಕೊಂಡ್ರು. ನಾವು ಅವರ ಆಶೀರ್ವಾದದಿಂದ ಸೇವೆ ಮಾಡಿದ್ರು. ರಾಜಶೇಖರಯ್ಯವರೇ, ದೂರ ಪ್ರಯಾಣ ಇಷ್ಟ ಆಗ್ತಿತ್ತ ಸ್ವಾಮಿಗಳಿಗೆ? ತುಂಬಾ. ನಾನು ಹೇಳ್ತೀನಿ ಕೇಳಿ. ನಾನು ಬಾಂಬೆ, ಗುಲ್ಬರ್ಗ, ರಾಯಚೂರು, ಬಿದರು, ಹುಬ್ಳಿ, ಬೆಳಗಾಮು, ಪ್ರತಿಯೊಂದು ಕಡೆನೂ ಪ್ರವಾಸ ಮಾಡಿದ್ದೀವಿ. ಮತ್ತು ಡೆಲ್ಲಿ ಕೂಡ ಕಾರ್ನಲ್ಲೇ ಪ್ರವಾಸ ಮಾಡಿ ಸ್ವಾಮೀಜಿಯವರು ಸಂತೋಷಪಟ್ಟು ನನ್ನ ಅವರ ಸ್ವಂತ ಇವರು ಸೇವಕನಾಗಿ ನನ್ನ ನೇಮಿಸ್ಕೊಂಡು ಕಾರ್ಯ ನಡೆಸ್ಕೊಂಡು ಹೋಗ್ತಾ ಇದ್ದ. ಒಂದು ಸಲನೂ ವಿದೇಶಕ್ಕೆ ಹೋಗಲಿಲ್ಲ ಸ್ವಾಮಿಗಳು? ವಿಮಾನ ಹತ್ತೋ ಆಸೆ ಇರಲಿಲ್ಲ? ಅಂತೆ ಕಾರ್ಯಕ್ರಮ ಬಂದ್ರೂ ವಿಮಾನಕ್ಕೆ ಹತ್ತಾ ಇರಲಿಲ್ಲ. ಬಾಂಬೆಲಿ ಪ್ರೋಗ್ರಾಮ್ ಇದ್ರು ಕೂಡ ವಿಮಾನದಲ್ಲಿ ಬರಬೇಕು ಅಂತ ಬಲಂತ ಮಾಡಿದ್ರು ಕೂಡ ಬರದಲ್ಲೇ ಕಾರ್ನಲ್ಲೇ ಹೋದ. ಕಾರಿನ ಪ್ರಯಾಣ ತುಂಬಾ ಇಷ್ಟ ಇತ್ತು ಸ್ವಾಮಿಗಳಿಗೆ. ಕಾರಿನ ಬಗ್ಗೆ ಒಂದು ವಿಶೇಷ ಆಸಕ್ತಿ ಇತ್ತು ಅಂತ ಹೇಳ್ತಾರೆ, ಹೌದಾ? ಅಥವಾ ಸುಮ್ಮನೆ ನಿಮ್ ಜೊತೆಗೆ ಬಂದು ಕಾರಲ್ಲಿ ತುಂಬಾ ಯಾವುದೋ ಒಂದು ಕಾರು ಎಲ್ಲೋ ಒಂದ್ ಕಡೆ ಪ್ರಯಾಣ ಅಂತ ಇರ್ತಿದ್ರ, ಅಥವಾ ಕಾರಿನ ಬಗ್ಗೆ ಆಸಕ್ತಿ ಇರ್ತಿತ್ತ ಅಂತ? ನಮ್ಮ ಕಾರು ಬಿಟ್ಟರೆ ಬೇರೆ ಕಾರ್ನಾಗ ಯಾವಾಗಲೂ ಪ್ರಯಾಣ ಮಾಡ್ತಾ ಇರಲಿಲ್ಲ. ಆ ಕಾರ್ನಲ್ಲಿ ಕುಂತ್ಕೊಂಡ್ರೆ ಸ್ವಾಮೀಜಿಯವರು ಪುಸ್ತಕಗಳು ತಗೊಂಬರ್ತಾ ಇದ್ರು. ಅವರು ಪಠಣ ಮಾಡ್ಕೊಂಡೆ ಕುಂತ್ಕೊಂತಾ ಇದ್ರು. ಇಂಥ ಕಡೆ ಹೋಗ್ಬೇಕು ಅನ್ನೋ ಒಂದು ಲೀಸ್ಟು ಪ್ರೋಗ್ರಾಮ್ ಇರ್ತಾ ಇತ್ತು. ನಾವು ಅಲ್ಲಿ ಹೋಗೋವರೆಗೂ ಅವರು ಆ ಕೆಲಸ ಮಾಡ್ಕೊಂಡೆ ಕಾರ್ನಲ್ಲಿ ಆರಾಮಾಗಿ ಕೂರ್ತಾ ಇದ್ರು. ಮಾತಾಡ್ತಾ ಇದ್ದದ್ದು ಕಡಿಮೆ ಅನಿಸುತ್ತೆ ತಮ್ಮ ಜೊತೆಗೆ? ಹೌದು ಹೌದು, ಏನು ಕೆಲಸ ಇದ್ರೆ ಅಷ್ಟೇ. ರಾಜಶೇಖರಯ್ಯ ಇಂಥ ಕಡೆ ಹೋಗ್ಬೇಕು, ನಡಿ ಹೋಗೋಣ. ಅತಿ ದೂರದ ಪ್ರಯಾಣ ಅಂತ ಯಾವ್ದು ನೀವು ಮಾಡಿರೋದು ಸ್ವಾಮಿಗಳನ್ನು ಕರ್ಕೊಂಡು ಅತಿ ದೂರದ ಪ್ರಯಾಣ ಮಾಡಿದ್ದು ಎಲ್ಲಿಗೆ? ಎಲ್ಲಿಗೆ? ಬಾಂಬೆ, ಬಿದರು, ಡೆಲ್ಲಿ. ಡೆಲ್ಲಿಗೆ ಹೋಗಿದ್ರಿ? ಹೌದು, ಕಾರ್ನಲ್ಲಿ. ತುಮಕೂರಿನಿಂದ ದೆಹಲಿ ತನಕ ಕಾರಿನ ಪ್ರಯಾಣನೇ, ವಿಮಾನ ಇದ್ರೂ ಕೂಡ. ವಿಮಾನದಲ್ಲಿ ಬುದ್ಧಿಯವರು ಬಂದರು, ಅಲ್ಲಿ ಬೇರೆ ಕಾರು ಉಪಯೋಗಿಸೋದಿಲ್ಲ ಅಂತ ಹೇಳಿ ನಮ್ಮ ಕಾರ್ನ ನಾವು ಇಲ್ಲಿಂದ ಡೆಲ್ಲಿಗೆ ಹೋಗಿದ್ದೆ ಕಾರ್ ತಗೊಂಡು. ಓಕೆ. 2250 ಕಿಲೋಮೀಟ್ರ್ ಎರಡು ದಿವಸದಲ್ಲಿ ಹೋಗಿದ್ದೀನಿ. ಎರಡು ದಿವಸದಲ್ಲಿ 2250 ಕಿಲೋಮೀಟರ್? ಹೌದು. ನಿಮ್ಮ ಜೊತೆಗಿನ ಸಂಭಾಷಣೆಗಳು ಯಾವ ಯಾವ ವಿಷಯದ ಬಗ್ಗೆ ಇರ್ತಾ ಇತ್ತು ಸಾಮಾನ್ಯವಾಗಿ ರಾಜಶೇಖರಯ್ಯ ಅವರೇ? ಅವರು ಏನೋ ನಮ್ಮ ಹತ್ರ ಏನೋ ಸಂಭಾಷಣೆ ಇಲ್ಲ. ನಮ್ಮ ಮ್ಯಾನೇಜರ್ ಬರ್ತಾ ಇದ್ರು, ಇವತ್ತು ಇಲ್ಲಿ ಬಂದ ಕಾರ್ಯಕ್ರಮ ಹೇಗಿತ್ತು ಏನು ಅಂತಲೂ ಕೇಳ್ತಾ ಇರಲಿಲ್ಲ. ಅವರ ವ್ಯವಹಾರ ಆಯಿತು, ಅವರಾಯಿತು. ನಾವು ಅವರಿಗೆ ಏನು ಹೇಳ್ತಾರೆ ಅದಕ್ಕೆ ಸ್ಪಂದಿಸ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೋ.
ರಾಜಶೇಖರ ಅವರ ತಮ್ಮ ನಂತರ ಕಾರ್ ಚಾಲಕ ಯಾರಾದ್ರೆ ಇವ್ರಿಗೆ 2006 ನಂತರ? ಹೇಳಿ. 2006 ತಾವು ಚಾಲಕ ವೃತ್ತಿಯನ್ನ ಬಿಟ್ರಿ? ಹೌದು. ಆ ನಂತರ ಮಾಡ್ತಾ ಇದ್ದೀನಿ. ಏನಂದ್ರಿ? ಈಗಲೂ ಸೇವೆ ಮಾಡ್ತಾ ಇದ್ದೀವಿ ಸ್ವಾಮೀಜಿ ಸೇವೆನ. ಓಕೆ ಓಕೆ. ಅಂದ್ರೆ ಕಾರು ಚಾಲಕರಾಗಿ ತಾವು 1965 2006 ತನಕ ಮಠದಲ್ಲಿದ್ದದ್ದು? ಹೌದು. ಈಗಲೂ ಮಠದಲ್ಲೇ ಸೇವೆ ಮಾಡ್ತಾ ಇದ್ದೀವಿ. ರಾಜಶೇಖರಯ್ಯ ಅವರೇ, ತಾವು ಮಠದಲ್ಲಿ ತಾವು ನೋಡಿದ ಹಾಗೆ ಮಠ ಬೆಳೆದ ರೀತಿಯನ್ನ ಹೇಳಿ ನಮಗೆ. ಯಾಕಂದ್ರೆ 1941 ಪೀಠಾಧ್ಯಕ್ಷರಾಗಿ ಶ್ರೀಗಳು ಅಧಿಕಾರ ವಹಿಸಿಕೊಂಡಾಗ ಮಠದ ಖಜಾನೆಯಲ್ಲಿ 300 ರೂಪಾಯಿ ಇತ್ತಂತೆ, 16 ಎಕರೆ ಜಮೀನು ಇತ್ತಂತೆ, 60 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ರಂತೆ. ಈಗ ಮಠ ಅನ್ನುವಂಥದ್ದು ದೊಡ್ಡ ಸಂಸ್ಥಾನದ ರೀತಿಯಲ್ಲಿ ಬೆಳೆದು ನಿಂತಿದೆ. ಆ ಬೆಳವಣಿಗೆಯನ್ನು ಅತ್ಯಂತ ಹತ್ತಿರದಿಂದ ನೋಡಿದವರು ತಾವು. ಹೇಗೆ ಬೆಳೀತು ಮಠ? ಸ್ವಾಮೀಜಿಯವರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಭಿಕ್ಷೆ ಮಾಡ್ಕೊಂಬಂದು ಇಷ್ಟು ದೊಡ್ಡ ಮಠ ಕಟ್ಟಿದ್ರು. ಆಗ ವಿದ್ಯಾರ್ಥಿಗಳು ಬಹಳ ಕಮ್ಮಿ ಇದ್ರು. ದಿನೇ ದಿನೇ ಅವರ ತಪಸ್ಶಕ್ತಿಯಿಂದ, ಅವರ ಕಾಯಕದಿಂದ ಈ ಮಠ ಪ್ರಬುದ್ಧಿ ಆಯಿತು. ಸಾಯಂಕಾಲ 5 ಗಂಟೆಗೆ ಇಸ್ಕೂಲ್ ಮಕ್ಕಳು ಕ್ಲಾಸ್ ಬಿಟ್ಟ ಮೇಲೆ ಆ ಇಸ್ಕೂಲ್ ಮಕ್ಕಳ ಜೊತೆಲಿ ಹೋಗಿ ಹೊಲದಲ್ಲಿ ಕಳೆ ಕೀಳೋದಾಗಲಿ ಪೈರು ಉಳೋದಾಗಲಿ ಎಲ್ಲ ಅವರು ಮಾಡ್ತಾಯಿದ್ರು. ಮತ್ತು ಈ ಸಂಸ್ಥೆ ಬಿಲ್ಡಿಂಗ್ಗಳೆಲ್ಲ ಕಟ್ಟಿರುವಾಗ ಆ ಕಲ್ಲುಗಳನ್ನ ತಲೆ ಮೇಲೆ ಮಕ್ಕಳಿಗೆ ಎತ್ತಿ ಒರೆಸ್ತಾ ಇದ್ರು ಅವರೇನೆ. ಶ್ರೀಗಳ ಆಹಾರದ ಪದ್ಧತಿ ಹೇಗಿತ್ತು ಹೊರಗಡೆ ಹೋದಾಗ? ಮಠದಲ್ಲಿದ್ದಾಗ ನಮಗೆ ಗೊತ್ತಾಯ್ತು, 1.5 ಇಡ್ಲಿ, ಬೇವಿನ ಕಷಾಯ, ಕಟ್ಟಿನ ಸಾರು. ಹೊರಗಡೆ ಹೋದಾಗ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರು? ನಮ್ಮ ಶಿಷ್ಯರು ಬರ್ತಾ ಇದ್ರು, ನಾವು ನಮ್ಮ ಕಾರ್ನಲ್ಲೇ ಪೂಜೆ ಸಾಮಾನು, ಅವರ ಬೇಕಾದ ಸಲಕರಣೆಗಳನ್ನೆಲ್ಲ ನಮ್ಮ ಕಾರ್ನಲ್ಲೇ ತಗೊಂಡು ಹೋಗ್ತಾ ಇದ್ದೋ. ಬೇರೆಯವ್ರ ಕಡೆ ಯಾರನ್ನು ಪ್ರವಾಸ ಮಾಡಂಗಿರ್ಲಿಲ್ಲ. ನಾವೇ ಹೋಗಿ ಮಡಿ ನೀರೆಲ್ಲ ಹಾಕಿ ಪೂಜೆಗೆ ನಾವೇ ಇಟ್ಟು ನಾವೇ ಪ್ರಸಾದ ಮಾಡ್ತಾಯಿದ್ರು ನಮ್ಮ ಹುಡುಗರು. ಮತ್ತು ಹೆಣ್ಣು ಮಕ್ಕಳ ಕಡೆಯಿಂದ ಯಾವ ವಿಧವಾದ ಪ್ರಸಾದ ನೀಡ್ಸ್ಕೊಳ್ಳೋದಾಗಲಿ ಮತ್ತೊಂದಾಗಲಿ ಮಾಡ್ತಾ ಇರಲಿಲ್ಲ. ಮಠದ ಕಷ್ಟದ ದಿನಗಳನ್ನು ತಾವು ನೋಡಿದ್ದೀರಾ? ಸ್ವತಃ ಸ್ವಾಮಿಗಳು ಸೌದೆ ಒಡೆದ್ರಂತೆ ಒಂದು ದಿವಸ, ಸೌದೆ ಖಾಲಿಯಾಗಿದ್ದಾಗ. ಹೌದು. ಈಗ ಆ ಕಷ್ಟದ ದಿನಗಳ ಬಗ್ಗೆ ಹೇಳಿ. ನಮ್ಮ ಮಠದ ಹಿಂಭಾಗದಲ್ಲಿ ದೇವರಾಯನ ದುರ್ಗ ಅಂತ ಇದೆ, ತಮಗೆ ಗೊತ್ತಿರ್ಬೋದು. ಆ ದೇವರಾಯನ ದುರ್ಗದಲ್ಲಿ ರಾತ್ರಿ 12 ಗಂಟೆ 1 ಗಂಟೆಗೆ ಜಾತ್ರೆಗೋಸ್ಕರ ಸೌದೆ ಕಡ್ದಿದ್ರೆ ಆ ಬೆಟ್ಟದ ಮ್ಯಾಗಿಂದ ಸೌದೆನ ಅವರೇ ಸ್ವತಃ ತನ್ನ ಕೈಯಿಂದ ಎತ್ತಿ ಕೆಳಗಡೆ ಹಾಕ್ತಾ ಇದ್ರು. ಕಾಯಕ ಯೋಗಿಗಳು ಅಂತ ಕರೆಯೋದಿದೆ ಕಾರಣಕ್ಕೆ, ಅವರು ತ್ರಿವಿಧ ದಾಸೋಗಿಗಳು ಅನ್ನೋದಕ್ಕೋಸ್ಕರ ಬೆಳಗಿನ ಜಾವ 3 ಗಂಟೆಯಿಂದ 5:30 ಪೂಜೆ, ಮತ್ತೆ ಮಧ್ಯಾಹ್ನ ಪೂಜೆ, ರಾತ್ರಿ ಪೂಜೆ. ಆ ಪೂಜೆ ಮಾಡಿ ತನ್ನ ಪ್ರಸಾದವನ್ನು ಸೇವಿಸುವಾಗ ಶಿವನಿಗೆ ಅರ್ಪಿತವಾಗಲಿ ಅಂತ ತನ್ನ ಲಿಂಗುಗೆ ತೋರಿಸಿ ನಂತರ ತಾವು ಪ್ರಸಾದ ಸ್ವೀಕಾರ ಮಾಡ್ತಾಯಿದ್ರು. ಆ ಈ ಕಾಯಕ ಮಾಡಿ ಆ ಥರ ಮಾಡಿದ್ದಕ್ಕೋಸ್ಕರನೇ ಆ ಈಶ್ವರ ಇವತ್ತು ನಮ್ಮ ಸ್ವಾಮೀಜಿಯವರಿಗೆ ಇಷ್ಟು ವರ್ಷ ಆಯುಸ್ಸು ಆರೋಗ್ಯ ಕೊಟ್ಟು, ಬಡ ಮಕ್ಕಳಿಗೆ ಜೀವನ ಕೊಟ್ಟು, ನಮ್ಮಂಥವರಿಗೆಲ್ಲ ಆಶ್ರಯವಾಗಿ ಲಕ್ಷಾಂತರ ಜನಗಳಿಗೆ, ಲಕ್ಷಾಂತರ ಸಂಸಾರಗಳು ಇವತ್ತು ನಮಗೆ ತಾಯಿ ತಂದೆ ಸಮಾನವಾಗಿದ್ದರು. ಅವರು ಯಾವ ಕಷ್ಟ ಸುಖ ನಮ್ಮ ತಾಯಿ ತಂದೆ ಕೂಡ ವಿಚಾರಿಸ್ಕೊಂಡಿರಲಿಲ್ಲ ನಮ್ಮನ್ನು. ಅನ್ನ ಬೇಕಾ, ಬಟ್ಟೆ ಬೇಕಾ, ನಿಮ್ಗೆ ವಸ್ತ್ರ ಬೇಕಾ, ಏನು ತೊಂದರೆ ಆಗಿದೆ ಅಂತ ವಿಚಾರಿಸಿ ಇಷ್ಟೆಲ್ಲ ಮಾಡಿ ನಮ್ಮನ್ನೆಲ್ಲ ಸಾಕಿ ಸಲಿಯಿದ ತಂದೆನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅಂತ ದುಃಖ ಸಪ್ತರಾಗಿದ್ದೇವೆ. ಒಂಥರ ಅನಾಥ ಭಾವನೆ ಕಾಡ್ತಿರ್ಬೇಕಲ್ಲ ರಾಜಶೇಖರಯ್ಯ ಅವರೇ, ಮುಂದೇನು ನಮಗೆ ಯಾರ ದಿಕ್ಕು ಅನ್ನೋ? ಹೌದು, ಖಂಡಿತ. ಇವತ್ತಿನ ಯಾರೂ ನಮಗೆ ದಿಕ್ಕಿಲ್ಲ, ಅನಾಥರಾಗ್ಬಿಟ್ಟಿದ್ದೀವಿ ನಾವು. ರಾಜಶೇಖರಯ್ಯ ಅವರೇ, ಬೇರೆ ಬೇರೆ ಕಾರ್ಯಕ್ರಮಗಳಿಗಾಗಿ ಹೊರಗಡೆ ಹೋಗಿದ್ದಾಗ ಈ ದಿನಚರಿಯನ್ನು ಫಾಲೋ ಮಾಡೋದು ಕಷ್ಟ ಆಗ್ತಿರ್ಲಿಲ್ವಾ ಸ್ವಾಮಿಗಳಿಗೆ? ಎಲ್ಲಿ ಹೋದ್ರೂ ಕೂಡ 3 ಗಂಟೆಗೆ ಎದ್ದೇಳೋದ? ಅಲ್ಲೂ ಕೂಡ ಅಷ್ಟೇ. ನಾವು ಈಗ ಒಂದು ಹಳ್ಳಿಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಅಂತ ಮಾಡಿದರು. ಬಸವಣ್ಣ ಅವರ ಕಾಯಕವನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಬಸವ ಜಯಂತಿ ಕಾರ್ಯಕ್ರಮ ಅಂತ ನಾಟಕ ಶುರು ಮಾಡಿದ್ರು. ಆಗ ಇಡೀ ರಾತ್ರಿ ನಾಟಕದಲ್ಲಿ ಸ್ವಾಮೀಜಿಯವರು ಕುಂತ್ಕೊಂಡು ಮತ್ತೆ 3 ಗಂಟೆಗೆ ಎದ್ದು ಆವಾಗ ಅವರು ಕಾಯಕದ ನಂತರ ಬಂದು ಶಿವಪೂಜೆ ಮುಗಿಸಿ ನಂತರ ನಾವು ಮಠಕ್ಕೆ ಪ್ರವಾಸ ಮಾಡ್ತಾಯಿದ್ದೆವು. ರಾಜಶೇಖರಯ್ಯ ಅವರೇ, ಸ್ವಾಮಿಗಳನ್ನು ಭೇಟಿಯಾಗೋದಕ್ಕೆ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಮಂತ್ರಿಗಳು, ಗಣ್ಯರು ಎಲ್ಲ ಇರುವಾಗಲೂ ಕೂಡ ಅವರ ಜೊತೆ ಒಂದು 10 ನಿಮಿಷ ಸಮಯ ಕಳಿಬೇಕು ಅಂತ ಗಣ್ಯಾತಿ ಗಣ್ಯರು ದಾರಿ ಕಾಯ್ತಾ ಇದ್ದಾಗಲೂ ಕೂಡ
ಮಠದ ಜನಸಾಮಾನ್ಯ ಭಕ್ತರ ಜೊತೆಗಿನ ಸಂಪರ್ಕ ಕಳೆದುಕೊಳ್ಳಲಿಲ್ಲ, ಮಕ್ಕಳ ಜೊತೆಗಿನ ಅವಿನಾಭಾವ ಸಂಬಂಧವನ್ನ ದೂರ ಮಾಡಿಕೊಳ್ಳಲಿಲ್ಲ ಸ್ವಾಮಿಗಳು, ಮಕ್ಕಳ ಜೊತೆಗೆ ಸಮಯ ಮಕ್ಕಳ ಜೊತೆಗೆ ಸಮಯ ಕಳೆಯೋದನ್ನ ಯಾವತ್ತು ತಪ್ಪಿಸಿಕೊಳ್ಳಲಿಲ್ಲ. ಇಲ್ಲ ಇಲ್ಲ, ಅವರು ಮೊನ್ನೆ ಚೆನ್ನೈನಲ್ಲಿ ಆಸ್ಪತ್ರೆಗೆ ಹೋದಾಗ ಕೂಡ ಮಕ್ಕಳನ್ನ ನಾನು ನೋಡಬೇಕು, ಆಸ್ಪತ್ರೆ ಮಠಕ್ಕೆ ಹೋಗಬೇಕು, ಮಠಕ್ಕೆ ಹೋಗಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನು ಮಾಡಿದ್ರು ಅನ್ನೋ ಒಂದು ಇದಿರಲಿಲ್ಲ ಅವರಿಗೆ. ಆ ಮಕ್ಕಳೇ ದೇವ್ರ ಸಮಾನ. ಅಲ್ಲಿ ಚೆನ್ನೈನಲ್ಲಿ ರೇಲ ಅವರು ಕೇಳಿರೋ, ನೀವು ಮಠ ದೇವ್ರನ್ನ ನೋಡಿದ್ದೀರ ಬುದ್ಧಿ ಅಂತ, ಮೂರು ಸಾರಿ ನೀವು ಮಠದಲ್ಲಿ ಪೂಜೆ ಮಾಡ್ತಿರಲ್ಲ, ದೇವ್ರನ್ನ ಕಂಡಿದ್ದೀರಾ ಅಂತ. ನಾನು ದೇವ್ರನ್ನ ಕಂಡಿದ್ದೀನಿ ಅಂತ ಹೇಳಿದ್ರು. ಆಗ ಆ ರೇಲ ಅವರು ಕೇಳಿರೋ, ಎಲ್ಲಿ ನೋಡಿದ್ದೀರಿ ಮಕ್ಕ ದೇವ್ರನ್ನ ಅಂತ. ಬನ್ನಿ ನಮ್ಮ ಮಠಕ್ಕೆ, 10,000 ದೇವ್ರನ್ನ ನಾನು ನೋಡಿದ್ದೀನಿ ಅಂತ ಕೇಳಿದರು ಮಕ್ಕಳನ್ನ. ಮಕ್ಕಳಿಂದಲೇ ನಾನು ದೇವ್ರನ್ನ ನೋಡಿದ್ದೀನಿ ಅಂತ. ರಾಜಶೇಖರಯ್ಯವರು ಆ ಮಕ್ಕಳ ಅಳ್ತಾ ಇರೋದು ನೋಡ್ತಾ ಇದ್ದೀವಿ ನಾವು. ಅವರ ದುಃಖಾನ ನೋಡ್ತಿದ್ರೆ ಎಂಥ ಕಲ್ಲು ಮನಸ್ಸು ಕೂಡ ಕರಗೋಗುತ್ತೆ. ಏನ್ ಸರ್ ಅದಳು, ಎಷ್ಟು ದುಃಖ, ಸ್ವಂತ ತಂದೆ ತಾಯಿನೇ ದೂರ ಆಗಿದಾರೇನೋ ಅನ್ನುವಂಥ ದುಃಖ ಅದು. ಆ ದುಃಖ ಸುಮ್ ಸುಮ್ಮನೆ ಬರೋದಲ್ಲ. ಅವರು ಈಗ ಹಳೆ ಮಠದಲ್ಲಿ ಪೂಜೆ ಮುಗಿಸಿ 5:30 ಬರೆದು SLC ಪಾಠ ಮಾಡ್ತಾ ಇದ್ರು ಬುದ್ಧಿಯವರು. ಆ ಪಾಠ ಮುಗಿದ ತಕ್ಷಣ ಸಣ್ಣ ಮಕ್ಕಳು ಆ ಬುದ್ಧಿಯವರು ಸುತ್ತ ನಿಂತ್ಕೊಂಡು ಅವರು ಮಾತಾಡ್ತಿದ್ದಂಥ ಟೈಮ್ ನೋಡಬೇಕಾಯ್ತು. ಎಷ್ಟು ನಗು ನಗುತ್ತಾ, ಎಷ್ಟು ಮುಖ ಅರಳಿಸ್ಕೊಂಡು ಮಕ್ಕಳ ಜೊತೆಯಲ್ಲಿ ಮಾತಾಡಿ ಸಂತೋಷ ಪಡ್ತಾ ಇದ್ರು ನಮ್ಮ ಗುರುಗಳು. ಆ ಮಕ್ಕಳಿಗೆ ಒಂಥರ ಅನಾಥರಾದ ಭಾವನೆ ಕಾಡ್ತಾ ಇರ್ಬೋದಲ್ವಾ? ಹೌದು. ಈಗ ನೋಡಿ, ಆ ಮಕ್ಕಳೇ ನಮಗೆ ಸ್ವಾಮೀಜಿ ಬೇಕು, ಸ್ವಾಮೀಜಿ ಬೇಕು ಅಂತ ರೋದನೆ ಮಾಡ್ತಾ ಇದ್ದಾರೆ ಹೊರತು ಅಪ್ಪ ಅಮ್ಮ ಬೇಕು ಅಂತ ಕೇಳ್ತಾ ಇಲ್ಲ. ನೋಡಿ, ತಮ್ಮಂಥ ಹಿರಿಯರು ದಶಕಗಳ ಕಾಲ ಸ್ವಾಮೀಜಿಗಳ ಜೊತೆ ಅವರ ಜೊತೆಗಿದ್ಕೊಂಡು ಸೇವೆ ಮಾಡುವ ಅವಕಾಶ ಪಡೆದಂಥವರು, ತಾವು ತಮ್ಮಂಥ ತಾವೇ ದಿಕ್ಕುಗಾಣದಂಥವ, ತಾವೇ ಮುಂದೇನು ಅನ್ನೋದು ಗೊತ್ತಾಗದೇ ಇರುವಂಗೆ ಕೂತ್ಕೊಂಡಿದ್ದೀರಿ. ಹೌದು, ಅವರ ಗುರುಗಳ ಆಶೀರ್ವಾದದಿಂದಲೇ ಇಷ್ಟು ವರ್ಷ ನಾನು ಏನು ಇಲ್ಲದಂಗೆ ಆರೋಗ್ಯವಾಗಿ ಒಂದು ದಿವಸನೂ ರಜೆ ಹಾಕದಂಗೆ ಸೇವೆ ಮಾಡೋದಕ್ಕೆ ಅವರ ಆಶೀರ್ವಾದ, ಅವರ ಗುರುಕೃಪೆ ನನಗೆ. ಸರ್, ತಮ್ಮಂತೆ ಎಷ್ಟು ಜನ ತಮ್ಮ ಬದುಕಿನ ಸಾರ್ಥಕ್ಯವನ್ನು ಕಂಡುಕೊಂಡವರಿದ್ದಾರೆ ಮಠದಲ್ಲಿ? ಇದ್ದಾರೆ, ನಮ್ಮ ಮ್ಯಾನೇಜರ್ಗಳಿದ್ದಾರೆ, AO ಇದ್ದಾರೆ, ಮತ್ತು ಇದು ಸುಮಾರು ಜನ ಇದ್ದಾರೆ. ಮಲವೀರಯ್ಯನವರು ಅಂತ ಒಬ್ಬರಿದ್ರು, ವಿರೂಪಾಕ್ಷಯ್ಯ ಅಂತ ಒಬ್ಬರಿದ್ರು, ಶಿವನಂಜಯ್ಯ ಅಂತ ಒಬ್ಬರಿದ್ರು, ಈಗ ವಿಶ್ವನಾಥ್ ಅಂತ ಇದ್ದಾರೆ, ಬಸವರಾಜು ಅಂತ ಇದ್ದಾರೆ. ಎಲ್ಲರೂ ಸೇವೆ ಮಾಡಿದಂಥವರೇ, ಇದುವರೆಗೂ ಸತತ ಕಾಲ ಸೇವೆ ಮಾಡ್ತಾನೆ ಇದ್ದಾರೆ, ಮಾಡಿದವರೇ ಅವರು. ರಾಜಶೇಖರಯ್ಯ ಅವರೇ, ಶ್ರೀಗಳಿಗೆ ಮಠದ ದಿನನಿತ್ಯದ ವ್ಯವಹಾರದಲ್ಲಿ ಆಸಕ್ತಿ ಇತ್ತ? ಅವು ಅದು ಅದರ ಬಗ್ಗೆ ಗಮನ ಕೊಡ್ತಿದ್ರ? ಹೌದು ಹೌದು, ನಾವು ಮನೆಗೆ ಹೋಗಬೇಕು ಅನ್ನೋ ಒಂದು ಮನೋಭಾವ ಬರ್ತಾನೆ ಇರಲಿಲ್ಲ. ಬಂದರೆ ಮಠ ಆಯಿತು, ನಾವಾಯಿತು, ಮಠ ಆಯಿತು, ನಾವಾಯಿತು ಅನ್ನಂಗಾಗೋದು. ಅಲ್ಲ, ಮಠದ ದಿನನಿತ್ಯದ ವ್ಯವಹಾರಗಳು ಇರ್ತಾ ಇದ್ವಲ್ಲ, ಆ ವ್ಯವಹಾರದ ಕಡೆ ಆಸಕ್ತಿ ಇರ್ತಿತ್ತ ಶ್ರೀಗಳಿಗೆ? ಹಾಂ, ತುಂಬ ತುಂಬ ಇರ್ತಾ ಇತ್ತು. ಅಡುಗೆ ಮನೆಗೆ ಹೋಗಿ ಸ್ವಂತ ತಾವೇನೆ ಅನ್ನ ಹೆಂಗೆ ಬೇಯಿಸಿದ್ದಾರೆ, ಸಾರು ಹೆಂಗೆ ಮಾಡಿದ್ದಾರೆ ಎಲ್ಲ ನೋಡ್ತಾ ಇದ್ರು. ಮಕ್ಕಳಿಗೆ ಕೂಡ ಅವರೇ ಪ್ರಸಾದ ಬಡಿಸ್ತಾ ಇದ್ರು. ಅವರ ಕೈಯಲ್ಲಿ ಅನ್ನ ತಿಂದಂಥವರು, ಅವರ ಕೈಯಲ್ಲಿ ಊಟ ಮಾಡಿದಂಥವರ ಅವರಷ್ಟು ಸೌಭಾಗ್ಯಶಾಲಿಗಳಿನ್ಯಾರು ಅಂತ. ನಮ್ಮ ಮಠದಲ್ಲಿ ಓದಿದಂಥ ಬಡ ಮಕ್ಕಳು, ಬಟ್ಟೆ ಅಕ್ಕಣಕ್ಕೆ ಗತಿ ಇಲ್ಲದಂಥ ಬಂದಂಥ ಜನಗಳು ಇವತ್ತು IAS ಆಫೀಸರ್ ಆಗಿದ್ದರು, ಕಮಿಷನರ್ ಆಗಿದ್ದಾರೆ, DC ಆಗಿದ್ದಾರೆ, IG ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. ಅವರು ಎಲ್ಲೇ ಹೋದರೂ ಕೂಡ ಮಠದ ಜೊತೆಗಿನ ಸಂಪರ್ಕ ಕಳೆದುಕೊಳ್ಳಲಿಲ್ಲ ಅಲ್ವಾ? ನನ್ನ ಮುಖ್ಯಮಂತ್ರಿ ಚಂದ್ರು ಅವರು ಹೇಳ್ತಾ ಇದ್ರು, ಹಳೆ ವಿದ್ಯಾರ್ಥಿಗಳು ಈ ದಾಸೋಹಕ್ಕೆ ದೊಡ್ಡ ಮಟ್ಟದ ಸಹಾಯ ಮಾಡ್ತಿದ್ದಾರೆ ಅಂತ. ಹೇಗಿರ್ತಿತ್ತು ಹಳೆ ವಿದ್ಯಾರ್ಥಿಗಳ ಜೊತೆಗೆ ಶ್ರೀಗಳ ಸಂಬಂಧ ಹೇಗಿರ್ತಿತ್ತು? ನಾವು ವರ್ಷಕ್ಕೊಂದ್ಸಾರಿ ಹಳೆ ವಿದ್ಯಾರ್ಥಿ ಸಂಘ ಅಂತಲೇ ಒಂದು ಫಂಕ್ಷನ್ ಮಾಡ್ತಾ ಇದ್ದೋ. ಪ್ರತಿಯೊಬ್ಬ ಹಳೆ ವಿದ್ಯಾರ್ಥಿಗಳು ಎಲ್ಲೇ ಇರಲಿ ಬಂದು ಇಲ್ಲಿ ಸೇವೆ ನೋಡ್ಕೊಂಡು ಇಲ್ಲಿ ಪ್ರಸಾದ ತಗೊಂಡು ಸ್ವಾಮಿಗಳ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾ ಇದ್ರು. ಗುರುತಿಸ್ತಾ ಇದ್ರ ಕೆಲವು ವಿದ್ಯಾರ್ಥಿಗಳನ್ನಾದರೂ ಗುರುತಿಸ್ತಾ ಇದ್ರ ಶ್ರೀಗಳು? ಸ್ವಾಮೀಜಿಯವರು ಒಂದು ಸಾರಿ ನೋಡಿದ್ರೆ ಯಾರನ್ನೂ ಮರೀತಾ ಇರಲಿಲ್ಲ. ಈಗ ಒಬ್ಬ ವಿದ್ಯಾರ್ಥಿ ಬಿಜಾಪುರದಿಂದ ಆಗಲಿ ಮತ್ತು ಬೆಂಗಳೂರು ಆಗಲಿ ಗುಲ್ಬರ್ಗ ಆಗಲಿ ಬಂದರೆ ಅವನ ಮಠಕ್ಕೆ ಸೇರೋಕ್ಕೆ ಒಂದು ಅಪ್ಲಿಕೇಶನ್ ಕೊಡ್ತಾಯಿದ್ದು. ಆ ಅಪ್ಲಿಕೇಶನ್ ತಂದು ಆ ಹುಡುಗ ನಾನು ಮಠಕ್ಕೆ ಸೇರಬೇಕು ಅಂದರೆ ಅವ್ರ ತಾಯಿ ತಂದೆ ಕರೆಸಿ ನೀವು ಎಲ್ಲಿದ್ದೀರಿ, ಹೆಂಗಿದ್ದೀರಿ, ನಿಮ್ಮ ಊರು ಹೆಂಗೆ, ನಿಮ್ಗೆ ಎಷ್ಟು ಎಕರೆ ಜಮೀನಿದೆ, ನೀವೆಷ್ಟು ಬಡವರ ಒಳ್ಳೆಯವರ ಏನು ಅಂತ ಎಲ್ಲ ಕೂಲಂಕುಶವಾಗಿ ಅವರೇ ವಿಚಾರಿಸಿ ಅದಕ್ಕೆ ಸೈನ್ ಮಾಡಿ ಅಡ್ಮಿಷನ್ ಅಂತ ಬರೆದು ಕೊಡ್ತಾಯಿದ್ರು.
ಅದೆಲ್ಲದರ ಜೊತೆಗೆ ಜಾತಿ ಧರ್ಮ ಕುಲ ಗೋತ್ರ ಏನು ಕೇಳ್ತಾ ಇರಲಿಲ್ಲ ಅಂತ? ಯಾವುದು ಕೇಳಿಲ್ಲ ನಾವು. ಎಲ್ಲರೂ ಸಾಮೂಹಿಕವಾಗಿ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದೋ, ಓದ್ತಾ ಇದ್ದೋ, ಎಲ್ಲ ರೂಮ್ಗಳಿಗೂ ಎಲ್ಲ ಮಕ್ಕಳನ್ನು ಒಟ್ಟಿಗೆ ಸೇರಿಸ್ತಾ ಇದ್ದೋ, ಪ್ರಾರ್ಥನೆ ಕೂಡ ಎಲ್ಲ ಮಕ್ಕಳು ಒಟ್ಟಿಗೆ ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ದೋ. ನೀವು ನೋಡಿದ ಹಾಗೆ ಎಲ್ಲೆಲ್ಲಿಯ ಮಕ್ಕಳು ಇಲ್ಲಿ ಬಂದು ಓದಿದ್ದಾರೆ ಸರ್? ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಬಂದಿದ್ದಾರೆ ಸರ್. ಇವತ್ತು ಕೂಡ ಗುಲ್ಬರ್ಗಾದವ್ರು ಇದ್ದಾರೆ, ಬಿದರ್ ಇದ್ದಾರೆ, ಬಿಜಾಪುರದವ್ರು ಇದ್ದಾರೆ, ಆಮೇಲೆ ಚಳ್ಳಕೆರೆ ಎಲ್ಲ ಕಡೆ ಇದ್ದಾರೆ, ಬೆಂಗಳೂರು, ಕಡೂರು, ಬೀರೂರು ಎಲ್ಲ ಕಡೆ ಮಕ್ಕಳಿದ್ದಾರೆ ಸರ್. ಸರ್, ಈಗ ಒಂದು ಅಂದಾಜು 10,000 ಮಕ್ಕಳಿದ್ದಾರಂತೆ ಮಠದಲ್ಲಿ. ಅವರ ಪ್ರತಿನಿತ್ಯದ ಊಟ ವಸತಿ, ಅವರಿಗೆ ಶಿಕ್ಷಣ ಹೆಂಗಾಗತ್ತೆ ಸರ್ ಎಲ್ಲ ವ್ಯವಸ್ಥೆ? ಅವರ ಆಶೀರ್ವಾದದಿಂದ ಇವತ್ತು ಇಂಥದ್ದು ಏನೂ ಇಲ್ಲ ಮಠದಲ್ಲಿ ಅನ್ನೋ ಒಂದು ಅಭಿಪ್ರಾಯ ಬಂದೇ ಇಲ್ಲ ಇದುವರೆಗೂ. ಬೆಳಿಗ್ಗೆ ಮಕ್ಕಳು ಪ್ರೇಯರ್ ಆದ ಕೂಡಲೇ ತಿಂಡಿ ಕೊಡ್ತೀವಿ, ತಿಂಡಿ ತಿನ್ಕೊಂಡು ಕ್ಲಾಸ್ಗೆ ಹೋಗ್ತಾರೆ ಸಂಸ್ಕೃತ ಕಾಲೇಜಿಗೆ. ಆ ಕಾಲೇಜಿನಿಂದ ಬಂದು 10 ಗಂಟೆಗೆ ಪ್ರಸಾದ ಸ್ವೀಕಾರ ಮಾಡಿ ಸ್ಕೂಲ್ಗೆ ಹೋಗ್ತಾರೆ. ಮಧ್ಯಾಹ್ನ 2:30 ಮತ್ತೆ ಅವರಿಗೆ ತಿಂಡಿ ಕೊಡ್ತೀವಿ. 5:00 ಬಿಟ್ಟ ಮೇಲೆ 6 ಗಂಟೆಗೆ ಪ್ರೇಯರ್ ಮಾಡಿ ಮತ್ತೆ ಅವ್ರಿಗೆ ಪ್ರಸಾದ. ಆಮೇಲೆ ಮಕ್ಕಳು ತಮ್ಮ ರೂಮ್ಗಳಿಗೆ ಹೋಗಿ ಅವರು ಪಠಣ ಮಾಡ್ತಾರೆ. ಹೇಗೆ ಒಂದು ಮಗು ತನ್ನ ಅಜ್ಜನ ಜೊತೆಗೆ ಸಂಬಂಧ ಇಟ್ಕೊಂಡಿರುತ್ತೋ, ಅಜ್ಜನನ್ನ ಪ್ರೀತಿಸುತ್ತೆ, ಭಯ ಪಡುತ್ತೆ, ಆತ್ಮೀಯತೆ ಇರುತ್ತೆ, ಆ ರೀತಿಯಾದಂತಹ ಸಂಬಂಧವನ್ನ ನಾವು ಇಟ್ಕೊಂಡಿದ್ವಿ ಅಂತ, ಅದೊಂಥರ ತಾತ ಮೊಮ್ಮಗನ ಸಂಬಂಧ. ಹೌದು, ನಮ್ಮ ಸ್ವಾಮೀಜಿಯವರು ಅದೇ ವಿಶ್ವಾಸ ಇಟ್ಕೊಂಡಿದ್ರು ಮಕ್ಕಳ ಬಗ್ಗೆ, ಮಕ್ಕಳ ಶಿಕ್ಷಣದ ಬಗ್ಗೆ ಇರುವ ಕಳಕಳಿ. SLC ಮಕ್ಕಳ ಓದ್ತಾ ಇದಾರೋ ಇಲ್ವೋ ಅಂತ ಮಧ್ಯರಾತ್ರಿ ಬಂದು ಬಂದು ನೋಡ್ತಾ ಇದ್ರಂತೆ, ಹೌದಾ? ಹೌದು, ಅವರು ರಾತ್ರಿ 10 ಗಂಟೆಗೆ ಪೂಜೆ ಮುಗಿಸಿ ರೂಮ್ಗಳಿಗೆ ಹೋಗಿ ಅವ್ರು ಓದ್ತಾ ಇದ್ದಾರಾ ಇಲ್ವಾ ಮಲಿಕಂಡಿದಾರ ಅಂತ ನಮ್ಮ ಸ್ವಾಮಿಗಳು ಖುದ್ದಾಗಿ ಅವ್ರನ್ನ ವಿಚಾರಿಸ್ತಾ ಇದ್ರು. ಆಮೇಲೆ ಸ್ವಾಮಿಗಳ ಇಂಗ್ಲಿಷು ಬಹಳ ಅದ್ಭುತ. SLC ಮಕ್ಕಳಿಗೆ ಸ್ವತಃ ಕೂಡಿಸಿಕೊಂಡು ಇಂಗ್ಲಿಷ್ ಪಾಠ ಮಾಡ್ತಿದ್ರಂತೆ, ಅದ್ರ ಬಗ್ಗೆ ಹೇಳಿ. ಸುಮಾರು 100 ಜನ ಕುಂತ್ಕೊಂಡಿದ್ರು, ಅವ್ರಿಗೆ ಕೇಳ್ಸಂಗೆ ಗಟ್ಟಿಯಾಗಿ ಪಾಠ ಮಾಡ್ತಾ ಇದ್ರು. ಈ ಸಿದ್ಧಗಂಗಾ ಮಠದಲ್ಲಿ ಓದ್ತಾ ಇರೋ ಬಹುತೇಕ ಮಕ್ಕಳು ಗ್ರಾಮೀಣ ಭಾಗದಿಂದ ಬಂದಂಥವ್ರು, ರೈತ ಕುಟುಂಬಗಳಿಂದ ಬಂದಂಥವ್ರು. ಅವರಿಗೆ ಸ್ವಲ್ಪ ಇಂಗ್ಲಿಷ್ ಅಂದ್ರೆ ಕಬ್ಬಿಣದ ಕಡಲೆ, ಅದನ್ನ ಸರಳಗೊಳಿಸೋದಕ್ಕೆ ಸ್ವತಃ ಕೂತ್ಕೊಂಡು ಇಂಗ್ಲಿಷ್ ಪಾಠ ಮಾಡ್ತಿದ್ರಂತೆ, ಅದ್ರ ಬಗ್ಗೆ ಹೇಳಿ. ಅದೇ ಈಗ ಬಂದು SLC ಮತ್ತೆ ಅವರು ಬಂದ ತಕ್ಷಣ ಅವರಿಗೆ ಮಕ್ಕಳಿಗೆ ಅರ್ಥವಾಗಂಗೆ ಬೋರ್ಡ್ ಮೇಲೆ ಚಾಕ್ ಪೀಸ್ ತಗೊಂಡು ಬರೆದು ಆ ಮಕ್ಕಳಿಗೆ ಅರ್ಥವಾಗಂಗೆ ಪಾಠ ಹೇಳ್ತಾ ಇದ್ರು ನಮ್ಮ ಮುದ್ದೆಯವರು. ಪ್ರತಿದಿನ ಮಕ್ಕಳ ಜೊತೆ ಎಷ್ಟು ಸಮಯ ಕಳೀತಾ ಇದ್ರು ಅಂತ? ಅವರು ಹೊರಗಡೆ ಪ್ರವಾಸ ಇಲ್ದಾಗ ಮಕ್ಕಳ ಜೊತೆಯಲ್ಲೇ ಪ್ರವಾಸ, ಆಫೀಸ್ ಕೆಲಸ ಮುಗಿಸಿದೆ, ಸಾಯಂಕಾಲ ಪ್ರೇಯರು, ಊಟದ ಮನೆ, ಇಲ್ಲಿ ಓಡಾಡುವಾಗ ಎಲ್ಲ ಅವ್ರ ಮಕ್ಕಳ ಜೊತೆಲೇ ಕಾಲ ಕಳೀತಾ ಇದ್ರು. ಪ್ರವಾಸ ತುಂಬ ಜಾಸ್ತಿ ಇರ್ತಿತ್ತ ಅಥವಾ ಕಡಿಮೆನಾ ಉಳಿದು ಬೇರೆ ಸ್ವಾಮಿಗಳಿಗೆ ಹೋಲಿಸಿದ್ರೆ? ಇಲ್ಲ, ಪ್ರತಿ ದಿವಸ ಪ್ರವಾಸ ಇಲ್ಲ, ಒಂದು ದಿವಸನೂ ಮಠದಲ್ಲಿ ಇರ್ತಾ ಇರಲಿಲ್ಲ. ಆದ್ರೆ ಹತ್ತಿರ ಎಲ್ಲಾದ್ರೂ ಹೋದ್ರೆ 5 ಗಂಟೆ ಅಷ್ಟೊತ್ತಿಗೆ ವಾಪಸ್ ಮಠಕ್ಕೆ ಬಂದ್ಬಿಡೋರಂತೆ. ಹತ್ರ ಹೋದ್ರೆ ವಾಪಸ್ ಬರ್ತಾ ಇದ್ದ, ದೂರ ಹೋದ್ರು ಕೂಡ ನೈಟ್ ಎಷ್ಟೇ ಹೊತ್ತಾಗಲಿ ಮಠಕ್ಕೆ ಬರ್ತಾ ಇದ್ದ. ಓ, ರಾತ್ರಿ ಪ್ರಯಾಣ ಬೇಡ ಅಂತೆಲ್ಲ ಹೇಳ್ತಿರ್ಲಿಲ್ಲ? ತುಂಬಾ ಮಾಡ್ತಾ ಇದ್ದ ರಾತ್ರಿ ಪ್ರಯಾಣ ನಾನು. ಎಸ್, ರಾಜಶೇಖರ ಅವರ ಇವಾಗ ಹೇಳಿ 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 ಬುದ್ಧಿ. ಅದೇ ತರ ಈಗ ನಮ್ಮ ಗುರುಗಳ ಆಶೀರ್ವಾದ ಪಡ್ಕೊಂಡು ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಮಕ್ಕಳಿಗೆ ಅದಕ್ಕಿಂತ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ಸಾಕಿ ಸಲ್ಲುತ್ತಾರೆ ಅಂತ ಎಲ್ಲರಿಗೂ ನಂಬಿಕೆ ಇದೆ. ಅದೇ ಥರ ಮಕ್ಕಳನ್ನು ಕೂಡ ನೋಡ್ತಾ ಇದ್ದಾರೆ ನಮ್ಮ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು. ಎಸ್, ಹಿರಿಯ ಸ್ವಾಮಿಗಳು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆದ್ರೆ ಸಾಕು, ಮಠ ಇದೇ ರೀತಿಯಾಗಿ ತ್ರಿವಿಧ ದಾಸೋಹವನ್ನು ಮಾಡಿಕೊಂಡು ಹೋಗುತ್ತೆ. ಅವರ ಆಶೀರ್ವಾದ ಇದೆ, ಅವರು ಅದೇ ಥರ ಮಕ್ಕಳಿಗೆ ಮತ್ತು ದಾಸೋಹನ ಎರಡೂ ನಮ್ಮ ಕಿರಿಯ ಸ್ವಾಮಿಗಳು ಸಿದ್ಧಲಿಂಗ ಸ್ವಾಮಿಗಳು ಖಂಡಿತವಾಗೂ ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಆಸೆ ಆಕಾಂಕ್ಷೆಗಳಿದೆ. ರಾಜಶೇಖರ ಅವರ ಕೆಲವು ಘಟನೆಗಳನ್ನು ನೆನಪಿಸಿಕೊಳ್ಳಬಹುದಾ? ಮರೆಯೋದಕ್ಕೆ ಆಗೋದಿಲ್ಲ ನನಗೆ ಸ್ವಾಮಿಗಳ ಜೊತೆಗೆ ನಡೆದಂಥ ಈ ಘಟನೆ ಅನ್ನುವಂಥ ಘಟನೆ ಏನು? ಇಷ್ಟು ವರ್ಷ ನೀವು ಜೊತೆಗಿದ್ದಾಗ ನಾವು ಯಾವ ಘಟನೆಯೂ ಆಗಲಿಲ್ಲ ನಮಗೆ ಇದುವರೆಗೂ. ಅಲ್ಲ, ಘಟನೆ ಅಂದರೆ ದುರ್ಘಟನೆ ಅಂತ ಹೇಳ್ತಾ ಇಲ್ಲ ನಾವು.
ನೆನಪಿನಲ್ಲಿ ಇಟ್ಕೊಳ್ಳಬಹುದಾದಂತ ಘಟನೆ, ಹಿಂಗ್ ಸ್ವಾಮೀಜಿಗಳು ಹಿಂಗ್ ಮಾತಾಡಿದ್ರು, ಹಿಂಗ್ ಅಂದಿದ್ರು, ಹಿಂಗಾಗಿತ್ತು ಅಂತ? ಈಗ ಹಳ್ಳಿಗಳ ಕಡೆ ಹೋದ್ರೆ ಬಸವಣ್ಣವರ ಕಾಯಕ ತತ್ವವನ್ನು ಪ್ರಚಾರ ಯಾವ ಥರ ಮಾಡ್ತಾ ಇದ್ರು, ನೀವು ಕಾಯಕ ಮಾಡದಲ್ಲೇ ಪ್ರಸಾದ ಸೇವನೆ ಮಾಡಿದ್ರೆ ಅದು ದ್ರೋಹ ಅಂತ ಅವರಿಗೆ ಬುದ್ಧಿವಾದಗಳನ್ನು ಹೇಳಿದರು. ಹಳ್ಳಿ ಜನ ಅಷ್ಟು ಸಾವಿರಾರು ಜನ ಬಂದು ಆ ಫಂಕ್ಷನ್ನಲ್ಲಿ ಭಾಗವಹಿಸ್ತಾ ಇದ್ರು, ಅವರೆಲ್ಲರಿಗೂ ಬುದ್ಧಿವಾದ ಹೇಳ್ತಾ ಇದ್ರು. ಅವರಿಗೆ ಈ ಥರ ನಡೆದ್ರೆ ಈ ಥರ ಆಗುತ್ತೆ, ನಾವು ಮನುಷ್ಯ ಜನ್ಮ ಸಾರ್ಥಕವಾಗಬೇಕು ಅಂದರೆ ನಾವು ಕಾಯಕ ಮಾಡಬೇಕು ಅನ್ನೋ ಒಂದು ಉದ್ದೇಶನೇ ನಮ್ಮ ಪರಮ ಪೂಜ್ಯ ಗುರುಗಳದು. ಹುಟ್ಟೂರಿಗೆ ಅವತ್ತಾರು ಹೋಗಿದ್ರ ವೀರಾಪುರಕ್ಕೆ? ವೀರಾಪುರಕ್ಕೆ ಅವರು ಒಂದು 21 ವರ್ಷ ಹೋಗಲೇ ಇಲ್ಲ ಸರ್. ಅವರ ಆಶ್ರಮ ತಗೊಂಡ ಮೇಲೆ ಎಷ್ಟೇ ಕಾಯಕಕ್ಕೆ ಅವರು ಬಂದು ಕರೆದ್ರು ಆ ಸ್ವಂತ ಊರಿಗೆ ನಮ್ಮ ಬುದ್ಧಿಯವರು ಹೋಗಲೇ ಇಲ್ಲ, ನಂತರ ಹೋದರು. 21 ವರ್ಷ ಹೋಗಲೇ ಇಲ್ಲ ಅವ್ರ ಊರಿಗೆ, ಸ್ವಂತ ಊರಿಗೆ. ನನ್ನ ಊರು ಅದು ಅಂತ ಹೋಗಲೇ ಇಲ್ಲ. 21 ವರ್ಷ ಆದ್ಮೇಲೆ ಹೋದ್ರಲ್ಲ, ನೀವೇ ಕರ್ಕೊಂಡು ಹೋಗಿದ್ರು ಅವತ್ತು ಕಾರ್ನಲ್ಲಿ? ಹೌದು ಹೌದು ಹೌದು. ಏನಾಯ್ತು ಅವತ್ತು ಊರಿನಲ್ಲಿ? ಏನೋ ಒಂದು ಕಾರ್ಯಕ್ರಮ, ಬಸವ ಜಯಂತಿ ಕಾರ್ಯಕ್ರಮ ಇಟ್ಕೊಂಡಿದ್ರು, ಆ ಇದಕ್ಕೆ ಹೋಗ್ಲೇಬೇಕಾಗಿ ಬಂತು, ಹೋಗಿದ್ದು. ತಮ್ಮ ಪರಿಚಯದ ಜನರನ್ನ ನೋಡಿದಾಗ, ತಾವು ಹುಟ್ಟಿ ಬೆಳೆದ ಮನೆಯನ್ನ ಜೊತೆಗೆ ಆಡಿ ಬೆಳೆದ ಸ್ನೇಹಿತರನ್ನ ನೋಡಿದಾಗ ಭಾವುಕರಾದ್ರ ಸ್ವಾಮಿಗಳು? ಹಾ, ಸ್ವಲ್ಪ ಭಾವುಕರಾಗಿದ್ರು. ಆದರೆ ಸನ್ಯಾಸ ತಗೊಂಡ ಮೇಲೆ ಊರಿನ ಜೊತೆಗೆ ಅಥವಾ ಕುಟುಂಬದ ಜೊತೆಗೆ ಆ ಅಟ್ಯಾಚ್ಮೆಂಟ್ ಉಳಿದಿರಲಿಲ್ಲ ಅಂತ? ಯಾವುದು, ಅವರು ಊರಿನವ್ರು ಬರಲಿ, ಸಣ್ಣ ಅಣ್ಣ ತಮ್ಮ ಯಾರೇ ಬಂದ್ರೂ ಎಲ್ಲ ಭಕ್ತರು ಯಾವ ಥರ ಬಂದು ಹೋಗ್ತಾರೆ ಅದೇ ಥರ ಅವರು ಅಷ್ಟೇ ಹೊರತು, ಇದು ನನ್ನ ಸ್ವಂತ ಅವರು, ಇವರು ನನ್ನ ತಮ್ಮ, ನನ್ನ ಮನೆ, ನನ್ನ ಮಠ ಅಂತ ಯಾವತ್ತೂ ಒಂದೋರೇ ಅಲ್ಲ ನಮ್ಮ ಸ್ವಾಮಿಗಳು. ಈ ಕುಟುಂಬಸ್ಥರು ಸಂಬಂಧಿಕರನ್ನೆಲ್ಲ ಮಠದಲ್ಲಿ ಇಟ್ಕೊಂಡು ಬೆಳೆಸೋದು ಆ ರೀತಿ ಆದಂಥದ್ದು ಯಾವುದನ್ನು ಮಾಡಲಿಲ್ಲ. ಅನೇಕ ಸ್ವಾಮಿಗಳು ಮಾಡಿದ್ದನ್ನು ನೋಡಿದ್ದೀವಿ ನಾವು. ಇಲ್ಲ 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 ಇಲ್ಲ, ಎಲ್ಲ ಬಂದ್ರೂ ಅಕಸ್ಮಾತ್ ಆ ಊರಿನ ಮಕ್ಕಳು ಬಂದು ಓದಕ್ಕೆ ಬಂದರು, ಸಾರ್ವಜನಿಕರು ಯಾವ ಥರ ಓದ್ತಾರೋ ಅದೇ ಥರ ಓದಬೇಕಷ್ಟೇ. ಅವರಿಗೆ ಏನಾದರೂ ಹೆಲ್ಪ್ ಮಾಡೋದಾಗಲಿ ಇದಾಗಲಿ ಯಾವುದೂ ಮಾಡಲಿಲ್ಲ. ತಮ್ಮ ಕಡೆಯವರು ಅನ್ನುವ ಕಾರಣಕ್ಕಾಗಿ ವಿಶೇಷ ಪ್ರೀತಿ ಏನು ಇರ್ತಾ ಇರಲಿಲ್ಲ? ಏನೂ ಇಲ್ಲ ಬುದ್ಧಿ, ಖಂಡಿತವಾಗೂ ಹೇಳ್ತಾ ಇದ್ದೀನಿ ಬುದ್ಧಿ. ಧನ್ಯವಾದ ರಾಜಶೇಖರಯ್ಯ ಅವರು ಇಷ್ಟೊತ್ತು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನಟರಾಜ ಸಾಗರನಹಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ.